ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ತೋಡಿಸಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ. ಇದೊಂದು ಗಾದೆ. ಸುಲಭವಾಗಿ ಸಿಗುವ ವಸ್ತುವಿಗೆ ಬೆಲೆಯೇ ಇಲ್ಲ ಅಂತ ಶೇಕ್ಸ್ಪಿಯರ್ ಹೇಳಿದರೆ, ಈ ಒಂದು ನುಡಿಮುತ್ತಿನೊಂದಿಗೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ವಿಷಯ ಪದಗಳ ಅರ್ಥ ಅಂತ ಇದೆ. ಕೆಲವೊಂದು ಪದಗಳನ್ನು ನಿಮಗೆ ಅದರ ಅರ್ಥದ ಜೊತೆಗೆ ಇಲ್ಲಿ ಬರೆದು ಓದ್ತಾ ಇದ್ದೀನಿ. ಪದಗಳ ಅರ್ಥ: ಅರಣ್ಯರೋಧನೆ, ಫಲವಿಲ್ಲದ ಪ್ರಯತ್ನ, ಕೈಯಲ್ಲಿ ಚಕ್ರವುಳ್ಳವನ್ನು ಚಕ್ರಪಾಣಿ, ಛಲದಂಕಮಲ್ಲ ಅಂದರೆ ದುರ್ಯೋಧನ, ಚತುರೋಪಾಯಗಳು ಅಂದರೆ ಸಾಮ ಧಾಮ ಭೇದ ದಂಡ, ಉಪ್ಪಾರ ಎಂದರೆ ಮನೆ ಕಟ್ಟುವವನು, ಗಾಳಿಯಲ್ಲಿ ಗುದ್ದಾಟ ಅಂದರೆ ವ್ಯರ್ಥ ಪ್ರಯತ್ನ, ವಸಂತ ಎಂದರೆ ಮಾಸ, ಮಾನ ಎಂದರೆ ಅಳತೆ, ಜರೆ ಎಂದರೆ ಹೀಯಾಳಿಸು, ಗಗನಕುಸುಮ ಎಂದರೆ ಕೈಗೆ ಎಟಕದ್ದು, ಏಳು ಕೆರೆಯ ನೀರು ಕುಡಿಸುವುದೆಂದರೆ ಬಹಳ ಕಷ್ಟ ಕೊಡುವುದು, ನಾಲಿಗೆ ಸಿಡಿಲ ಬಿಡು ಅಂದರೆ ಸಿಕ್ಕಾಪಟ್ಟೆ ಮಾತಾಡೋದು, ಪುಸ್ತಕದ ಬದನೆಕಾಯಿ ಅಂದರೆ ಅನುಭವವಿಲ್ಲದೇ ಇರೋದು, ಕಾಲೂರು ಅಂದರೆ ನೆಲೆಯಾಗಿ ನಿಲ್ಲುವುದು, ಗೋಮುಖ ವ್ಯಾಘ್ರ ಅಂದರೆ ಕಪಟ ಮೋಸ ನಡೆಯೋದು ಅಥವಾ ಮೋಸ ಮಾಡೋದು. ಇಷ್ಟು ಇವತ್ತಿನ ಈ ಒಂದಷ್ಟು ನುಡಿಗಟ್ಟಿನ ಥರನೂ ಇದೆ ಪದಗಳು ಅಂತಲೂ ಹೇಳ್ಕೋಬೋದು ನಾವು ಇದನ್ನ. ಇದರ ಅರ್ಥ ಈ ರೀತಿ ಇದೆ. ಇದನ್ನು ಅಭ್ಯಾಸ ಮಾಡಿ ನೆನ್ಪಿಟ್ಕೊಳ್ಳಿ. ಧನ್ಯವಾದಗಳು ಮಕ್ಕಳೇ, ವಿದ್ಯಾರ್ಥಿಗಳು.